ಎಚ್.ಡಿ. ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನವರ ನಡುವೆ ಇದ್ದಂಥ ಮುನಿಸು ಏನಾದರೂ ದೂರ ಆಯ್ತಾ ಅಥವಾ ಸದ್ಯಕ್ಕೆ ಮಾತ್ರ ಹಿಂಗಿದ್ದಾರ ಅನ್ನುವ ಪ್ರಶ್ನೆಗೆ ಈಗ ಉದ್ಭವ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಶ್ರೀಗಳ ಪುಣ್ಯಸ್ಮರಣೆಯಲ್ಲಿ ಈ ಉಭಯ ನಾಯಕರ ಹಾವಭಾವ ಮಾತುಕತೆಯನ್ನು ಗಮನಿಸಿದಾಗ ಇಂತಹ ಒಂದು ಪ್ರಸಂಗ ಅಲ್ಲಿ ಎದುರಾಗಿದೆ. ಶ್ರೀಗಳ ನುಡಿನಮನ ಕಾರ್ಯಕ್ರಮಕ್ಕೂ ಮುನ್ನ ಮಾತುಕತೆ ನಡೆಯುತ್ತೆ. 10 ನಿಮಿಷಗಳ ಕಾಲ ಉಭಯ ನಾಯಕರು ಮಾತುಕತೆ ನಡೆಸ್ತಾರೆ. ಹೀಗಾಗಿ ಸಿದ್ದರಾಮಯ್ಯ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಮಾತುಕತೆ ಒಂದಿಷ್ಟು ಕುತೂಹಲ ಕೆರಳಿಸಿದೆ. ನಿನ್ನೆಯಷ್ಟೇ ಸಿದ್ದು ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ, ಎಚ್ ಡಿ ದೇವೇಗೌಡರು ಕಿಡಿಕಾರಿದ್ದನ್ನು ನೋಡ್ಬೋದು. ಹೀಗಾಗಿ ನಮ್ಮ ರಾಜಕಾರಣಿಗಳ ಇಂತಹ ವರ್ತನೆಗಳು ಹೊಸ್ತೇನಲ್ಲ, ಆದರೂ ಅದನ್ನು ನಾವು ಏನು ನಡೀತಾ ಇದೆ ಆಯಾ ಕಾಲಕ್ಕೆ ಅದನ್ನು ತೋರಿಸಲೇಬೇಕಾದಂಥ ಮಾಧ್ಯಮದ ಜವಾಬ್ದಾರಿ. ಹೀಗಾಗಿ ಏನು ದೊಡ್ಡ ಅಭಿವೃದ್ಧಿ ಕಾರ್ಯದ ಒಂದು ಸಂಗತಿ ಅಲ್ಲದೆ ಹೋದರೂ ಕೂಡ ಅಟ್ಲೀಸ್ಟ್ ಶ್ರೀಗಳ ಒಂದು ಪುಣ್ಯ ಸ್ಮರಣೆಯಲ್ಲಿ ಆ ಸ್ಥಳ ಮಹಿಮೆಯಿಂದನೋ ಅಥವಾ ಆ ಸ್ಥಳದಲ್ಲಿ ರಾಜಕೀಯವನ್ನು ಮರೆತು, ಆ ಕಚ್ಚಾಟವನ್ನು ಮರೆತು, ಅವರ ಕೆಸರೆರಚಾಟವನ್ನು ಮರೆತು ಒಂದಾಗ್ತಾರೆ ಅಂತ ಹೇಳಿದರೆ ಸಂತೋಷವೇ. ಆದರೆ ಅದು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜನರ ಹಿತಾಸಕ್ತಿ ಮೂಡುವ ನಿಟ್ಟಿನಲ್ಲಿ ಏನಾದರೂ ಹಿಂಗೆ ಆಗ್ತಾ ಇದೆಯಾ ಅಥವಾ ಬಹುದಿನಗಳ ಕಾಲ ಹೀಗೆ ಇರುತ್ತೆ ಅಂತ ಆದರೆ ಅದನ್ನು ನಾವು ರಾಜಕಾರಣಿಗಳ ದೊಡ್ಡ ಮನಸ್ಸು, ಅವರ ದೊಡ್ಡತನ ಅಂತ ಹೇಳ್ಬೋದು. ಇಲ್ಲದೆ ಹೋದರೆ ಎಂದಿನಂತೆ ಅವರವರ ಆಟ ಟೋಪುಗಳಲ್ಲಿ ಅವರು ನಿರತರಾಗ್ತಾರೆ ಅಂತ ನಾವು ಭಾವಿಸ್ಬೋದು. ವೀಕ್ಷಕರೇ, ಓಕೆ, ವೀಕ್ಷಕರೇ ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಜೋಹಳಿ. ಶಿವು, ಈಗ ಹಾಲಿ ಮಾಜಿ ಮುಖ್ಯಮಂತ್ರಿಗಳ ಈ ನಡವಳಿಕೆ ಏನನ್ನು ಸೂಚಿಸುತ್ತೆ ಮತ್ತು ನಿಜಕ್ಕೂ ಎಲ್ಲ ಅಸಮಾಧಾನವನ್ನು ಮರೆತು ಒಂದಾಗ್ಬಿಟ್ರು ಅಂತ ಭಾವಿಸ್ಬಿಡ್ಬೇಕಾ ಅಥವಾ ಎಲ್ಲ ರೀ ರಾಜಕೀಯದಲ್ಲಿ ಯಾರು ಶತ್ರುಗಳಲ್ಲ ಮಿತ್ರಲ್ಲ ಅಂತ ಆ ಒಂದು ತಟಸ್ಥ ನಿಲುವಿಗೆ ನಾವು ಭದ್ರಾಗಬೇಕಾ? ಇದನ್ನು ನೋಡ್ತಾ ಇರೋರು ಯಾವ ರೀತಿ ಅನಲೈಸ್ ಮಾಡಬೇಕು ಅಥವಾ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅಂತ ಭಾವಿಸ್ತೀರಿ ಶಿವು? ಇಲ್ಲ ರಾಘವ್, ಖಂಡಿತವಾಗ್ಲೂ ಕೂಡ, ಯಾಕೆಂದ್ರೆ ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರು ಅಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಅರಿಬೇಕಾಗತ್ತೆ. ಯಾಕೆಂದ್ರೆ ನಿನ್ನೆಯಷ್ಟೇ ಅರಮನೆ ಮೈದಾನದಲ್ಲಿ JDS ವರಿಷ್ಠರು ಜೊತೆಗೆ CM ಅವರು ಕೂಡ ಸಾಕಷ್ಟು ಪರೋಕ್ಷವಾಗಿ ಸಿದ್ದರಾಮಯ್ಯನವರನ್ನೇ ಟಾರ್ಗೆಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಇವತ್ತು ತುಮಕೂರಿನ ಸಿದ್ಧಗಂಗಾ ಕ್ಷೇತ್ರದಲ್ಲಿ ನಡೆದಂತ ಪುಣ್ಯ ಸ್ಮರಣೆಯ ಸಂದರ್ಭದಲ್ಲಿ ಇಬ್ರು ಕೂಡ ಕುಚುಕು ಗೆಳೆಯರಂತೆ 10 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿರುವಂತದನ್ನ ನೋಡಿದ್ರೆ ಇಬ್ರು ಕೂಡ ಇಲ್ಲಿ ಒಂದಾಗಿದ್ರ. ಅಂದ್ರೆ ನಿನ್ನೆ ಆಡಿದಂತಹ ಮಾತುಗಳನ್ನ CM ಕುಮಾರಸ್ವಾಮಿ ಅವರು ಇಲ್ಲಿ ಮರೆತು ಸಿದ್ದರಾಮಯ್ಯನವ್ರ ಜೊತೆ ಚರ್ಚೆ ಮಾಡಿದ್ರ. ಸಿದ್ದರಾಮಯ್ಯನವರೇ ಸ್ವತಃ ಕುಮಾರಸ್ವಾಮಿ ಅವರ ಬಳಿ ಬಂದು ಅವರ ಜೊತೆ ನಿಂತು ಮಾತನಾಡಿದ್ದನ್ನ ನೋಡಿದ್ರೆ ಅವರು ಕೂಡ ನಿನ್ನೆಯ ಒಂದು ಕಹಿ ಘಟನೆಯನ್ನ ಮರೆತು ಈಗ ಇಬ್ರು ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಎಲ್ಲವೂ ಕೂಡ ಬಗೆಹರಿದಿದೆ ಅನ್ನುವಂತ ನಿಟ್ಟಿನಲ್ಲಿ ಸಂದೇಶವನ್ನ ತರೋದಕ್ಕೆ ಈಗ ಮಾಡಿದ್ರ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇವತ್ತು ರಾಘವ್, ಇದೇ ಒಂದು ಹಿನ್ನೆಲೆಯಲ್ಲಿ KPCC ಕಚೇರಿಯಲ್ಲಿ ಕೂಡ ಒಂದು ಸಭೆಯನ್ನ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಈ ಸಭೆಯಲ್ಲೂ ಕೂಡ ಹಳೆ ಮೈಸೂರು ಭಾಗದ ಕ್ಷೇತ್ರಗಳ ಮುಖಂಡರ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ JDS ಜೊತೆ ಮೈತ್ರಿ ಮಾಡಿಕೊಳ್ಳುವಂತದ್ದು ನಿಶ್ಚಿತ. ಹೀಗಾಗಿ ಎಲ್ಲರೂ ಕೂಡ ಸಹಕರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಮೆಸೇಜ್ ಅನ್ನು ಕೂಡ ಪಾಸ್ ಮಾಡಿದ್ದಾರೆ. ಅಂದ್ರೆ ಸಿದ್ಧಗಂಗಾ ಕ್ಷೇತ್ರಕ್ಕೆ ಹೋಗ್ತಿದ್ದ ಹಾಗೆ ಇಬ್ಬರು ನಾಯಕರಲ್ಲಿ ಮನ ಪರಿವರ್ತನೆ ಆಯ್ತಾ, ಹೀಗಾಗಿ ಎಲ್ಲೋ ಒಂದು ಕಡೆ ಸಾಫ್ಟ್ ಕಾರ್ನರಿಗೆ ಬಂದ್ರ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಾವು ನೋಡ್ಬೇಕಾಗತ್ತೆ ರಾಘವ್. ಓಕೆ, ಈಗ ಈ ಅಸಮಾಧಾನಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ HD ಕುಮಾರಸ್ವಾಮಿ, HD ದೇವೇಗೌಡರ ಹೇಳಿದಂತ ಹೇಳಿಕೆಗಳ ಕುರಿತಾಗಿ ರಿಯಾಕ್ಟ್ ಮಾಡಿ ಅಂತ ಕೇಳಿದ್ರು ಕೂಡ ನಾನು ಸಮನ್ವಯ ಸಮಿತಿಯಲ್ಲಿ ನಾನು ಅಭಿಪ್ರಾಯ ತಿಳಿಸ್ತೀನಿ ಅಂತ ಹೇಳ್ತಾ ಇರುವಂತಹ ಸಿದ್ದರಾಮಯ್ಯನವರ ಈ ನಡವಳಿಕೆ, ಮುಂಬರುವ ಲೋಕಸಭಾ ಚುನಾವಣಾ ದೃಷ್ಟಿಯಲ್ಲಿ ಇವೆಲ್ಲ ಆಗ್ಬಾರ್ದ್ರಿ, ಎಲ್ಲ ಚೆನ್ನಾಗಿದೀವಿ ಅಂತ ತೋರ್ಸಕ್ ಏನಾದ್ರೂ ಹಿಂಗ್ ನಡೀತಾ ಇದೆ ಅಂತ ಅನ್ಕೊಳ್ಬೇಕಾ ಶಿವು? ಖಂಡಿತವಾಗ್ಲೂ ಕೂಡ, ಯಾಕೆಂದ್ರೆ ಅದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಯಾಕೆಂದ್ರೆ ಹೈಕಮಾಂಡ್ ನಿಂದ ಸಿದ್ದರಾಮಯ್ಯನವರಿಗೆ ಒಂದು ಸ್ಪಷ್ಟ ಸಂದೇಶ ರವಾನೆಯಾಗಿದೆ. ಲೋಕಸಭಾ ಚುನಾವಣೆಯವರೆಗಾದ್ರೂ ನೀವು ತಾಳ್ಮೆಯಿಂದ ಇರಬೇಕು, ಯಾವುದೇ ಕಾರಣಕ್ಕೂ ಕೂಡ ದುಡುಕಬಾರದು. JDS ಜೊತೆ ನಾವು ಸೀಟು ಮೈತ್ರಿ ಮಾಡಿಕೊಂಡೇ ಚುನಾವಣೆಗೆ ಕೂಡ ಹೋಗ್ಬೇಕಾಗಿದೆ. ಮತ್ತೊಂದು ಕಡೆ ಸಮ್ಮಿಶ್ರ ಸರ್ಕಾರವನ್ನು ಕೂಡ ನಾವು ಅಲ್ಲಿಯವರೆಗೆ ಕಾಯ್ದುಕೊಳ್ಬೇಕಾಗಿದೆ. ಹೀಗಾಗಿ ಒಂದು ವೇಳೆ ಅವರು ಮಾತನಾಡಿದ್ರು ಕೂಡ ನೀವು ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆಯನ್ನ ಕೊಡದೆ ನೀವು ತಟಸ್ಥ ನಿಲುವನ್ನ ತಾಳ್ಬೇಕಾಗತ್ತೆ ಅಲ್ಲಿಯವರೆಗೂ. ಸೊ ಇದಕ್ಕೆ ನೀವು ಭದ್ರಾಗಬೇಕು, ಜೊತೆಗೆ ಶಾಸಕರಿಗೆ ಕೂಡ ನೀವು ಹಿಡಿದಿಡುವಂತ ಒಂದು ಕೆಲಸವನ್ನ ಮಾಡಬೇಕು ಅನ್ನುವಂತ ಒಂದು ಸ್ಪಷ್ಟ ಸಂದೇಶ ರವಾನೆಯಾಗಿರೋದ್ರಿಂದ ಸಿದ್ದರಾಮಯ್ಯ ಕೂಡ ಎಲ್ಲೋ ಒಂದು ಕಡೆ ಕೂಲ್ ಆಗಿದ್ದಾರೆ ಅಂತಾನೆ ಹೇಳ್ಬೇಕಾಗತ್ತೆ ರಾಘವ್. ತದನಂತರದಲ್ಲಿ ಅಂದ್ರೆ ಲೋಕಸಭಾ ಚುನಾವಣೆಯ ಬಳಿಕ ಅವರು ಸಿದ್ದರಾಮಯ್ಯ ಯಾವ ರೀತಿಯಾಗಿ ತಮ್ಮ ರಾಜಕೀಯ ಪಟ್ಟುಗಳನ್ನ ತೋರಿಸ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೇಕಾಗತ್ತೆ. ಯಾಕೆಂದ್ರೆ ಸದ್ಯಕ್ಕೆ ಎಲ್ಲವೂ ಕೂಡ ಬಗೆಹರಿದಿದೆ ಅಂತ ತೋರಿಸ್ಕೊಂಡ್ರು ಕೂಡ ಮೇಲ್ನೋಟಕ್ಕೆ ಒಳಗೊಳಗೆ ಅವರ ನಡುವೆ ಅಸಮಾಧಾನ ಮುಂದುವರೆದಿರುವಂತದ್ದು ಕೂಡ ನೋಡ್ಬೇಕಾಗತ್ತೆ ರಾಘವ್. ಎಸ್ ಎಸ್ ಅಬ್ಸಲ್ಯೂಟ್ಲಿ ಯು ಆರ್ ರೈಟ್ ಶಿವು, ಧನ್ಯವಾದ.